ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕ ಟ್ಯಾಕ್ಸ್ ಪ್ರೊಟೆಸ್ಟ್ಗೆ ಸಿದ್ದರಾಮಯ್ಯ ಜೊತೆ ಹೋದಂತಹ ಡಿ ಕೆ ಶಿವಕುಮಾರ್ ಡೆಲ್ಲಿ ತಾನಂದುಕೊಂಡಿದ್ದನ್ನ ಸಾಧಿಸ್ಕೊಂಡು ಬಂದ್ರ ಡಿ ಕೆ ಶಿವಕುಮಾರ್ ಲೆಕ್ಕಾಚಾರನೇ ಬೇರೆ ಮತ್ತು ಖರ್ಗೆ ಅವ್ರ ಜೊತೆಗಿನ ಮಾಡಿದಂತ ಸಪರೇಟ್ ಮೀಟಿಂಗ್ ಅಲ್ಲಿ ಅಂದುಕೊಂಡಂಗೆ ಲೆಕ್ಕ ಪಕ್ಕಾ ಮಾಡ್ಕೊಂಡು ಬಂದ್ರ ಸಿದ್ದು ಬಣಕ್ಕೀಗ ಮತ್ತೊಂದು ಶಾಕ್ ಎದುರಾಗಿದೆ ಮಾಹಿತಿ ಮುಂದೆ ಇಡ್ತಾ ಇದೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಪ್ರೊಟೆಸ್ಟ್ ಬಳಿಕ ಖರ್ಗೆ ಅವ್ರ ಜೊತೆ ಮೀಟಿಂಗ್ ಮಾಡಿದ್ರು ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಸುದೀರ್ಘ ಮಾತುಕತೆ ಆಯ್ತು ಈಗ ಅದ್ರ ಬೆನ್ನಲ್ಲೇ ಮುನಿಯಪ್ಪನವ್ರ ಮನೆಯಲ್ಲಿ ಬಿಸಿ ಬಿಸಿ ಮೀಟಿಂಗ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅದರಲ್ಲೂ ಯಾರು ಈ ಹಿಂದೆ ಆಗಿತ್ತಲ್ಲ ಅದೇ ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಅವರು ಮುನಿಯಪ್ಪನವರು ಮಹದೇವಪ್ಪನವರು ಇನ್ನಿತರ ಪ್ರಮುಖ ನಾಯಕರು ಭಾಗಿಯಾಗಿದ್ರು ದಲಿತ ಪ್ರಮುಖ ನಾಯಕರು ಭಾಗಿಯಾಗಿದ್ದ ಮೀಟಿಂಗ್ ನಲ್ಲಿ ನಡೆದದ್ದೇನು ಹಾಗಾದ್ರೆ ದಿಢೀರ್ ಮಾತುಕತೆ ಯಾಕೆ ಡಿ ಕೆ ಶಿವಕುಮಾರ್ ಅವರು ಶತಾಯಗತಾಯ ಈ ನಾಯಕರುಗಳನ್ನ ಪ್ರಭಾವಿ ಮಂತ್ರಿಗಳನ್ನ ಡೆಲ್ಲಿ ರಾಜಕಾರಣಕ್ಕೆ ಎಕ್ಸ್ಪೋರ್ಟ್ ಮಾಡೋದಿಕ್ಕೆ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸೋದಕ್ಕೆ ಸರ್ವ ಸಿದ್ಧತೆಗಳನ್ನು ಮಾಡಿ ಹೈಕಮಾಂಡ್ ಮೂಲಕವೇ ಭದ್ರ ಮಾಡಿಸ್ತಿದ್ದಾರೆ ಆ ಲೆಕ್ಕಾಚಾರ ಡೆಲ್ಲಿಗೆ ಹೋದಾಗ ಪಕ್ಕಾ ಮಾಡ್ಕೊಂಡು ಬಂದೇ ಬಿಟ್ರ ಮೊದಲನೇದು ದಲಿತ ಸಿಎಂ ಕೂಗ್ಬಾರ್ದು ಸಿದ್ದರಾಮಯ್ಯ ಇಳಿಯೋದೇ ಹೌದಾದ್ರೆ ಪರಮೇಶ್ವರ್ ಅವರು ಸಿಎಂ ಆಗ್ಲಿ ಅನ್ನೋದೊಂದು ಕೂಗೆದ್ದಿದ್ಯಲ್ಲ ಅಂಥದ್ದಕ್ಕೆ ಅವಕಾಶ ಕೊಡಲೇಬಾರ್ದು ಯಾಕಂದ್ರೆ ಇಲ್ಲಿ ದಲಿತ ನಾಯಕರನ್ನೆಲ್ಲ ಡೆಲ್ಲಿ ಕಳಿಸ್ಬಿಟ್ರೆ ಪರಮೇಶ್ವರ್ ಬೆನ್ನಿಗೆ ನಿಲ್ಲೋರು ಬಲ ಕೊಡೋರ ಸಂಖ್ಯೆ ಕಡಿಮೆ ಆಗುತ್ತೆ ಒಗ್ಗಟ್ಟು ಮುರಿದಂತಾಗತ್ತೆ ಅನ್ನೋ ಲೆಕ್ಕಾಚಾರ ಅವರನ್ನು ಕಡೆ ರಾಷ್ಟ್ರ ರಾಜಕಾರಣಕ್ಕೆ ಕಳಿಸ್ಬಿಟ್ರೆ ಎರಡನೇದಾಗಿ ಇಲ್ಲಿ ಮಂತ್ರಿಗಿರಿ ಕಳ್ಕೊಳ್ಬೇಕಾಗತ್ತೆ ಡಿ ಸಿ ಎಂ ಫೈಟಲ್ಲಿ ಇರೋರು ಹೆಜ್ಜೆ ಹಿಂದಕ್ಕೆ ಇಡಲೇಬೇಕಾಗತ್ತೆ ಅನಿವಾರ್ಯವಾಗಿ ಸ್ಪರ್ಧೆ ಮಾಡಿದ್ರೂ ಮಾಡದೇ ಇದ್ದರೂ ಕೂಡ ಅವರ ಕುರ್ಚಿಗೆ ಕುತ್ತು ಬರಬಹುದು ಹೈಕಮಾಂಡ್ ಆದೇಶವನ್ನು ಮೀರಿದರೆ ಅಂಥದ್ದೆಲ್ಲ ಸೂಚನೆ ಖಡಕ್ ಸಂದೇಶ ಈಗಾಗಲೇ ಬಂದಿದೆಯಲ್ವಾ ಈಗ ಮತ್ತೊಂದು ಸುತ್ತಿನ ಮೀಟಿಂಗ್ ಮಾಡಿ ಲೋಕಸಭಾ ಚುನಾವಣೆಗೆ ಎಲ್ಲ ಸರ್ವೆ ಸಮೀಕ್ಷೆಗಳ ರಿಪೋರ್ಟ್ ಹೇಳ್ತಿರೋದು ಇಷ್ಟೇ ಸಚಿವರುಗಳ ಅಖಾಡ ಇಳಿಲೇಬೇಕು ಇಲ್ಲ ಅಂದ್ರೆ ಇಷ್ಟು ದೊಡ್ಡ ಶಾಸಕರ ಸಂಖ್ಯೆ ಇಟ್ಕೊಂಡು ನಾವು ದೊಡ್ಡ ಮಟ್ಟದಲ್ಲಿ ನಷ್ಟ ಮಾಡ್ಕೊಳ್ಬೇಕಾಗತ್ತೆ ಅನ್ನೋ ರಿಪೋರ್ಟ್ ಅನ್ನ ಖರ್ಗೆ ಅವ್ರ ಮುಂದೆ ಇಟ್ಟು ಬಂದಿದ್ದಾರೆ ಡಿ ಕೆ ಅನ್ನುವಂಥ ವಿಚಾರ ಈಗ ಕೈಪಾಳ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋದು ಈಗಾಗಲೇ ಹೇಳಿದ್ದೇನು ಸುರ್ಜೇವಾಲಾ ಅವರೆಲ್ಲ ಎರಡು ಸುತ್ತಿನ ಸರ್ವೆ ಆಗಿದೆ ಇನ್ನೊಂದು ಸುತ್ತಿನ ಸರ್ವೆಯಲ್ಲೂ ಸಚಿವರ ಹೆಸರು ಬಂದ್ರೆ ಡೌಟೇ ಇಲ್ಲ ನೀವು ಏನೇ ಹೇಳಿದ್ರು ಪಕ್ಷ ಏನ್ ಆದೇಶ ಕೊಟ್ಟು ಅದನ್ನ ಪಾಲಿಸ್ಲೇಬೇಕು ಅಂತ ಹೇಳ್ಕೊಂಡೇ ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಸೇರಿದಂತೆ ಸುಮಾರು ಜನ ಎಲ್ಲ ಸೆಡ್ ಹೊಡ್ಕೊಂಡು ತಾವು ಫ್ಯಾಮಿಲಿ ಮೆಂಬರ್ಸ್ನ ಎಳಿಸೋದಕ್ಕೆ ರೆಡಿ ಇದ್ದೀವಿ ಆದ್ರೆ ನಾವ್ ಯಾಕೆ ಕುರ್ಚಿ ಬಿಡೋಣ ಅನ್ನೋ ರೀತಿ ಮನಸ್ಥಿತಿಯಲ್ಲಿ ಸುಮಾರು ಜನ ಇದ್ದಾರೆ ಯಾಕಂದ್ರೆ ರಾಜ್ಯ ರಾಜಕಾರಣದ ಮೇಲೆ ಹಿಡ್ತಾ ಹೋಗುತ್ತೆ ಡೆಲ್ಲಿಗೆ ಹೋಗಿ ಕೂತು ನಾವೇನ್ ಮಾಡೋಣ ಅನ್ನುವಂತ ಒಂದು ಆತಂಕ ಇದೆ ರಾಮ ಮಂದಿರ ಎಫೆಕ್ಟ್ ಇಂದಾಗಿ ಇನ್ನೂ ಪ್ರಶ್ನೆಗಳು ಹುಟ್ಟುಕೊಂಡಿವೆ ಹೀಗಿರೋವಾಗ ಬಹಳಷ್ಟು ಪ್ರಭಾವಿಗಳಿಗೆ ಲೋಕಸಭೆಗೆ ಹೋಗೋಕೆ ಇಷ್ಟ ಇಲ್ಲ ಇದ್ರ ನಡುವೆಯೂ ಒತ್ತಡ ಸೃಷ್ಟಿಸುವ ಪ್ರಯತ್ನ ಸುಮಾರು ದಿನಗಳಿಂದ ಆಗ್ತಿದೆ ಈಗ ಹೈಕಮಾಂಡ್ ಮುಂದೆ ರಿಪೋರ್ಟ್ ಇಟ್ಟು ಬೇರೆ ದಾರಿಯೇ ಇಲ್ಲ ಅಂತ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಹದಿನೈದು ಕ್ಷೇತ್ರಗಳಲ್ಲಿ ಫೈನಲ್ ಅಭ್ಯರ್ಥಿ ಅನ್ನೋ ಥರ ಒಂದು ಪಟ್ಟಿ ರೆಡಿ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ನಿಂದ ಅದಕ್ಕೆ ಹೈಕಮಾಂಡ್ ಮುದ್ರೆ ಬಿಡೋದಷ್ಟೇ ಬಾಕಿ ಬಹುತೇಕ ರಾಜ್ಯ ನಾಯಕರು ಹೇಳಿದ್ದೆ ಫೈನಲ್ ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ಅಂತ ಹೇಳಿಬಿಟ್ಟಿದಾರಲ್ಲ ಹಾಗಾಗಿ ಇದೇ ಫೈನಲ್ ಅನ್ನೋ ಥರನೇ ಕೇಳಿ ಬರ್ತಿರೋದು ಆ ಪಟ್ಟಿಯಲ್ಲಿ ಈ ಎಲ್ಲ ಸಚಿವರುಗಳ ಹೆಸರಿದೆ ಸಚಿವರುಗಳ ಹೆಸರನ್ನೇ ಅಂತಿಮವಾಗಿ ಹಾಕಿರೋದು ಈಗ ಏನು ಮಾಡೋದು ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಬಿಸಿ ಬಿಸಿ ಚರ್ಚೆ ಕೈಪಾಳಿಯದಲ್ಲಿ ಮಹತ್ವದ ತಿರುವು ಸಿಗತ್ತಾ ಈ ನಾಯಕರು ಸಿಡಿದೆ ಹೇಳ್ತಾರಾ ಸಿಡಿದೆದ್ರು ಒಂದು ರೀತಿ ಇಲ್ಲ ಸೈಲೆಂಟಾಗಿ ಒಪ್ಕೊಂಡು ಲೋಕಸಭೆಗೆ ಹೋದರೆ ಅದು ಇನ್ನೊಂದು ರೀತಿಯಲ್ಲಿ ಡಿ ಕೆ ಕ್ಯಾಂಪ್ ಕ್ಯಾಬಿನೆಟ್ಗೆ ಎಂಟ್ರಿ ಆಗುತ್ತೆ ಸಹಜವಾಗಿ ತನ್ನ ಆಪ್ತರಿಗೆ ಮಂತ್ರಿ ಸ್ಥಾನ ಕೊಡಿಸುವ ಮೂಲಕ ರಾಜ್ಯ ಕಾಂಗ್ರೆಸ್ನಲ್ಲಿ ತಾನು ಅಂದುಕೊಂಡಿದ್ದನ್ನ ಸಾಧಿಸ್ತಾರೆ ಡಿ ಕೆ ನಿಧಾನಕ್ಕೆ ತನ್ನ ಟೀಮನ್ನು ಸ್ಟ್ರಾಂಗ್ ಮಾಡ್ಕೊಳ್ತಾರೆ ಸೊ ಎರಡರಲ್ಲಿ ಯಾವುದೇ ಆದರೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ತಿರುವು ಸಿಗೋದು ಗ್ಯಾರಂಟಿ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಸೊ ಈಗ ದಿಢೀರ್ ಮೀಟಿಂಗ್ಗಳು ಬಿಸಿ ಬಿಸಿ ಚರ್ಚೆಗಳು ಗಮನ ಸೆಳಿತಾ ಇವೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಥ್ಯಾಂಕ್ ಯು